subscribe now and press the bell icon. Never miss an update. ಪಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಫ್ಲ್ಯಾಕ್ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ ಅಂದರೆ ಅಕ್ಸಿ ಬೀಜ ಡ್ರೈ ಫ್ರೂಟ್ಸು ಎಡಿಬಲ್ ಗಮ್ ಹಾಕ್ಬಿಟ್ಟು ಹೇಗೆ ಪಲಾಡು ಮಾಡೋದು ಅಂತ ಹೇಳ್ತೀನಿ. ಮುಕ್ಕಾಲು ಕಪ್ ಫ್ಲ್ಯಾಕ್ ಸೀಡ್ಸ್ ಕ್ಲೀನ್ ಮಾಡಿರೋದನ್ನು ಪ್ಯಾನಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು 4-5 ನಿಮಿಷ ತನಕ ಡ್ರೈ ರೋಸ್ಟ್ ಮಾಡಿದ್ದು. ಕ್ರ್ಯಾಕಲ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಫ್ಲಫಿ ಆಗಬೇಕು. ಈಗ ನೋಡಿ ಕ್ರ್ಯಾಕಲ್ ಆಗಿದೆ, ತೆಗೆದಿಟ್ಟಿದ್ದೀನಿ. ಈಗ ಅದಕ್ಕೆ 1/2 ಕಪ್ಪು ಅದೇ ಇದಕ್ಕೆ ಪ್ಯಾನಿಗೆ 1/2 ಕಪ್ಪು ಘೀ ಹಾಕ್ಕೊಳ್ಳಿ. ಮತ್ತು ಅದು ಡಿಸಾಲ್ವ್ ಆಗುತ್ತಲ್ಲ ಅದಕ್ಕೆ ಕರಗುತ್ತಲ್ಲ, ಆಮೇಲೆ ಅದಕ್ಕೆ 1/3 ಕಪ್ಪು ಗೋಡಂಬಿ ತುಂಡು ಮಾಡಿದ್ದು ಗೋಡಂಬಿ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬ್ರೌನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಬ್ರೌನ್ ಆಗಿದೆ, ಕ್ರಿಸ್ಪಿನೂ ಆಗಿದೆ. ಚೆನ್ನಾಗಿ ಡ್ರೈನ್ ಮಾಡಿಬಿಟ್ಟು ಅದನ್ನ ಎಲ್ಲನೂ ತೆಗೆದಿಟ್ಕೊಳ್ಳಿ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಆಯ್ತಲ್ಲ, ಈಗ ಅದೇ ತುಪ್ಪಕ್ಕೆ ಬಾದಾಮಿ ಹಾಕ್ಕೊಳ್ಳಿ 1/3 ಕಪ್ಪು. ಅದು ಚೆನ್ನಾಗಿ ನೋಡಿ ಅದು ಮೆಸ್ಟ್ ಇದರಲ್ಲೇ ಇಟ್ಟಿದ್ದೀನಿ, ಅದರಲ್ಲೇ ಚೆನ್ನಾಗಿ ಮೆಸ್ಟ್ ಸ್ಪ್ಯಾಟುಲ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅದು ಪಫಪ್ ಆಗುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ನೋಡಿ. ಅಷ್ಟಾದಮೇಲೆ ಫ್ರೈ ಆದಾಗೆ ಲೆಕ್ಕ, ಅದನ್ನು ಡ್ರೈನ್ ಮಾಡಿಬಿಟ್ಟು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಈಗ ಅದೇ ತುಪ್ಪದಲ್ಲಿ ಎಡಿಬಲ್ ಗಮ್ಮು ಸ್ವಲ್ಪ ಸ್ವಲ್ಪ ಇನ್ ಬ್ಯಾಚಸ್ ಮಾಡಿ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಅದನ್ನು ಆಮೇಲೆ ತುಂಬ ಉದ್ದ ಆಗಿಬಿಡುತ್ತೆ ವೀಡಿಯೋ ಅಂತ ಸ್ವಲ್ಪನೇ ಫ್ರೈ ಮಾಡಿರೋ ತೋರಿಸಿದ್ದೀನಿ. ಮತ್ತು ಎಲ್ಲನೂ ಫ್ರೈ ಮಾಡಿದ್ದೀನಿ ನಾನು 1/3 ಕಪ್ಪು. ಚೆನ್ನಾಗಿ ಅದು ಪಫಪ್ ಆಗುತ್ತೆ ಅಂತ ಫ್ರೈ ಮಾಡಿ ಎಲ್ಲ ಡ್ರೈನ್ ಮಾಡಿ ತುಪ್ಪನ ಮತ್ತು ಅದನ್ನು ಟ್ರಾನ್ಸ್ಫರ್ ಮಾಡಿ. 1/3 ಕಪ್ ಇದೆ ಅದು, ನಾನು ಮತ್ತು ಸ್ವಲ್ಪನೇ ತೋರಿಸಿದ್ದೀನಿ ಇಲ್ಲಿ, ಬೇರೆ ಎಲ್ಲ ನಾನೇ ಫ್ರೈ ಮಾಡಿದ್ದೀನಿ. ಆಮೇಲೆ ಈಗ ನಾವು ರೋಸ್ಟ್ ಮಾಡಿರುವಂಥ ಫ್ಲ್ಯಾಕ್ ಸೀಡ್ಸ್ ಇದೆಯಲ್ಲ ಅಗಸೆ ಬೀಜ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ. ಈಗ ನೋಡಿ ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ ನೋಡಿದ್ರಲ್ಲ, ಅದನ್ನ ತೆಗೆದಿಡಿ. ಈಗ ಅದೇ ಬ್ಲೆಂಡರ್ ಬೌಲ್ಗೆ ಎಲ್ಲ ಡ್ರೈ ಫ್ರೂಟ್ಸ್ ನಾವು ಹುರಿದಿದ್ದೀವಲ್ಲ ನೋಡಿ, ಗಮ್ಮೆಲ್ಲ ಪೂರ್ತಿ 1/3 ಕಪ್ಪು ಹುರಿದಿದ್ದೀನಿ, ಎಲ್ಲಾನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಆಯ್ತು, ಈಗ ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ ನೋಡಿದ್ರಲ್ಲ. ಓಕೆ, ಈಗ ನಾವು ಅದು ತುಪ್ಪ ಇದೆಯಲ್ಲ ಉಳಿದಿರೋದಲ್ಲ, ಇದು ಹುರಿದ್ಬಿಟ್ಟು ಉಳಿದಿರೋದು ಸೇಮ್ ತುಪ್ಪ, ಅದೇ ಘೀನಲ್ಲಿ 1/4 ಕಪ್ಪು ಗೋಧಿ ಹಿಟ್ಟನ್ನ ಡ್ರೈ ಇದು ಸೀವ್ ಮಾಡಿರೋ ಗೋಧಿ ಹಿಟ್ಟನ್ನ ನಾನು ಆಶೀರ್ವಾದ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅರೋಮೆಟಿಕ್ ಆಗಬೇಕು. ಕಲರ್ ಏನು ತುಂಬ ಚೇಂಜ್ ಆಗಲ್ಲ, ನಾವು ಲೋ ಫ್ಲೇಮಲ್ಲೇ ಒಂದು 8-10 ನಿಮಿಷ ತನಕ ಹುರ್ಕೊಳ್ಬೇಕು ನೋಡಿ. ಇವಾಗ ನೋಡಿ ಆಗಿದೆ ನೋಡಿ, ಹೌದಾ, ಒಂಚೂರು ಹೌದಾ ಅಲ್ವಾ ಅಂತ ಕಲರ್ ಚೇಂಜ್ ಆಗಿದೆ. ಅರೋಮೆಟಿಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ. ಅದನ್ನು ತೆಗೆದಿಡಿ ಒಂದು ಬೇರೆ ಬೌಲ್ಗೆ. ಈಗ 1/4 ಕಪ್ ನೀರು ಹಾಕ್ಕೊಳ್ಳಿ ಪ್ಯಾನ್ಗೆ, ಮತ್ತು ಅದು ಕುದೀತಾ ಇರುತ್ತೆ, ಕುದಿಯತ್ತಪ್ಪ ಅನ್ಬೇಕಾದ್ರೆ 1/4 ಕಪ್ಪು ಅದು 1 ಕಪ್ ಅದು 1 ಕಪ್ ಮೆಷರ್ಮೆಂಟ್, ಅದರಲ್ಲಿ 1/4 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ. ಅದು ಕರಗತ್ತೆ ನೋಡಿ, ಇವಾಗ ಕರಗ್ಬಿಟ್ಟು ಜಸ್ಟ್ ಕರಗಿದ್ರೆ ಸಾಕು, ಇನ್ನೇನು ಅದಕ್ಕೆ ಇದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಪಾಕ ಎಲ್ಲ ಏನೂ ಬರೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕು ನೋಡಿ. ಇವಾಗ ಕರಗಿರೋದನ್ನು ನಾನು ಇದಕ್ಕೆ ಸೀವಲ್ಲಿ ಹಾಕೋತಾ ಇದ್ದೀನಿ, ಯಾಕಂದರೆ ಏನಿಲ್ಲ ಅಂದ್ರೂ ಕೊಳೆ ಇದ್ದೇ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಕೊಳೆ ಇದೆ ನೋಡಿ, ಅದರಲ್ಲಿ ಇಂಪ್ಯೂರಿಟೀಸ್ ತುಂಬ ಇದೆ. ಅದು ಇವಾಗ ಶೇಕ್ ಮಾಡಿಬಿಟ್ಟು ಎಲ್ಲ ಡ್ರೈನ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ಅದನ್ನು ಮತ್ತೆ ಅದೇ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ. ಆ ಪ್ಯಾನಿಗೆಲ್ಲ ಪೂರ್ತಿ ತೊಳೆದು ಹಾಕಿದ್ದೀನಿ ನಾನು, ಆಯ್ತಲ್ಲ. ಅದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ನಾವು ಹುರಿದಿದ್ದು ಗೋಧಿ ಹಿಟ್ಟಿದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಂಬೈನ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿ ಬಂದ್ಬಿಡ್ತದೆ, ಇವಾಗ ಬಬಲ್ ಆಗ್ತಾ ಇದೆ ನೋಡಿ, ಇವಾಗ ಥಿಕ್ಕನ್ ಆಗಿಬಿಡುತ್ತೆ ನೋಡಿ, ನೋಡಿ ಥಿಕ್ಕನ್ ಆಯ್ತು ನೋಡಿ, ಹೌದಾ, ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಈಗ ಅದಕ್ಕೆ ಫ್ಲ್ಯಾಕ್ ಸೀಡ್ಸ್ ಹಾಕಿ ಪೌಡ್ರ್ ನಾವು ಮಾಡಿದ್ದು, ಮತ್ತು ಒಂದ್ಸತಿ ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಅದು ಲೋ ಫ್ಲೇಮಲ್ಲೇ ಇರಲಿ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಇದೆಯಲ್ಲ, ಮತ್ತು ಗಮ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರು ಅದು ಹಾಕಿ. ಈಗ ಒಂದ್ಸತಿ ಕಂಬೈನ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು, ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ, ಮತ್ತು ಕಾಡಮಮ್ ಪೌಡ್ರ್ ಹಾಕಿ ಇವಾಗ ಕಂಬೈನ್ ಮಾಡಿ, ಎಲ್ಲನೂ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದೇ ಲಡ್ಡು ಮಿಕ್ಸು, ಇದೇನೇನು ಕಂಬೈನ್ ಆಗುತ್ತೆ. ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ, ಇವಾಗ ನೀವು ಲಡ್ಡು ಮಾಡ್ಕೊಳ್ಳಿ. ಜಸ್ಟ್ ಟ್ರಾನ್ಸ್ಫರ್ ಮಾಡಿ 4 ಲಡ್ಡು ಮಾಡಿದ್ದೀನಿ. ಈ ಅಳತೆಗೆ ನಿಮಗೆ 30 ಲಾಡು ಆಗುತ್ತೆ, ಸ್ವಲ್ಪ ಚಿಕ್ಕದು ದೊಡ್ಡದು ಆಲ್ಮೋಸ್ಟ್ ಸೇರಿ 30 ಲಾಡು ಆಗುತ್ತೆ. ಓಕೆ ನೋಡಿ, ಇವಾಗ ನೋಡಿ ನಿಮಗೆ ಯಮ್ಮಿ ಇದು ರೆಡಿ ಆಯಿತು, ಫ್ಲ್ಯಾಕ್ ಸೀಡ್ಸ್ ಲಡ್ಡು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಲೆಟರ್, ಬಾಯ್ ಬಾಯ್.